ಹಲೋ ಗಾಯ್ಸ್, ಎಲ್ರಿಗೂ ಸ್ವಾಗತ. ನೀವೇನಾದರೂ ಪ್ರೀತಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನೀವು ಪ್ರೀತಿ ಮಾಡ್ತೀವ್ರಿ ಅವ್ರಿಗೆ ಅವರ ಬರ್ಡೇ ದಿನ ಸ್ಪೆಷಲಾಗಿ ವಿಶ್ ಮಾಡಿದರೆ ಎಷ್ಟೊಂದು ಖುಷಿ ಆಗುತ್ತೆ ಅವರಿಗೆ. ಹೌದು, ಸೊ ಆ ಥರ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಇದು. ತುಂಬಾ ಅಟ್ರ್ಯಾಕ್ಟಿವ್ ಆಗಿರುವಂತಹ ಥೀಮ್ಸ್ಗಳಿದ್ದಾವೆ, ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ನೀವೇ ಓನ್ ಆಗಿ ಒಂದು ಫೋಟೋನ ಅಥವಾ ವಿಡಿಯೋನ ರೆಡಿ ಮಾಡಿ ನಿಮ್ಮ ಪ್ರೀತಿಯವರಿಗೆ ಕೊಟ್ಟರೆ ಅವರು ತುಂಬಾ ಖುಷಿ ಪಡ್ತಾರೆ. ಸೊ ಅದನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಗಂಟೆನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಸೊ ಈ ಆ್ಯಪ್ನ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಸಿಗುತ್ತೆ. ಬಟ್ ಒಂದು ನಾನು ನಿಮ್ಗೆ ಒಂದು ಸಜೆಷನ್ ಮಾಡೋದೇನಪ್ಪ ಅಂತ ಹೇಳಿದ್ರೆ, ನೀವು ಈ ಆ್ಯಪ್ನ ಯೂಸ್ ಮಾಡೋಕ್ಕಿಂತ ಮೊದಲು ನಿಮ್ಮ ನೆಟ್ನ ಆಫ್ ಮಾಡ್ಕೊಳ್ಳಿ. ಸೊ ನಿಮಗೆ ಜಾಸ್ತಿ ಆ್ಯಡ್ಸ್ ಯಾವುದು ಬರೋದಿಲ್ಲ. ಸೊ ಆ್ಯಡ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನೀವು ಎಡಿಟ್ನ ಮಾಡ್ಕೊಳ್ಬೋದು. ಸೊ ಇಲ್ಲಿ ಆಪ್ಷನ್ಗಳಿದ್ದಾವೆ ಎಷ್ಟೊಂದು, ನೀವು ನೋಡ್ತಾ ಇರ್ಬೋದು. ಸಿಂಗಲ್ ಫ್ರೇಮ್ ಇದೆ, ಫ್ಲಿಪ್ ಇದೆ, ಹಾಗೆಯೇ ಡಬಲ್ ಫ್ರೇಮ್ ಇದೆ, ಹಾಗೆಯೇ ಕಾಲೇಜ್ ಕೂಡ ಇದೆ, ಆ್ಯಡ್ ಟೆಕ್ಸ್ಟ್, ಫಿಲ್ಟರ್, ಮಿರರ್, ಮೈ ವರ್ಕ್, ಈ ಥರ ಎಲ್ಲ 8 ಆಪ್ಷನ್ಗಳಿದ್ದಾವೆ. ಸೊ ಇದು ಬೆಸ್ಟ್ ಆ್ಯಪ್. ನಿಮ್ಮ ಪ್ಲೇಸ್ಟೋರಲ್ಲಿ ಬೇರೆದು ಕೂಡ ಸಿಗ್ಬೋದು, ಬಟ್ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಮೊದಲನೇದಿಂದ ಸ್ಟಾರ್ಟ್ ಮಾಡೋಣ ಸಿಂಗಲ್ ಫ್ರೇಮಿಂದ. ಸೊ ಸಿಂಗಲ್ ಫ್ರೇಮಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎರಡು ಫೋಟೋನ ಆಲ್ರೆಡಿ ರೆಡಿ ಮಾಡಿದ್ದೀನಿ ಟಾಪಲ್ಲಿ. ಸೊ ಇದೇ ಥರ ನೀವು ಕೂಡ ರೆಡಿ ಮಾಡ್ಬೋದು. ಬೇರೆ ಫೋಟೋನ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಸಿಂಗಲ್ ಆಗಿರುವಂಥ ಯಾವುದಾದ್ರು ಒಂದು ಫೋಟೋನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಅಂಕಿತಾ ಅವರ ಒಂದು ಫೋಟೋ ಇದೆ. ಸೊ ಇಲ್ಲಿ ಫ್ರೇಮ್ ಇದ್ದಾವೆ, ಯಾವ ಫ್ರೇಮ್ ಬೇಕೋ ಆ ಫ್ರೇಮ್ನ ನೀವು ಚೂಸ್ ಮಾಡ್ಕೊಳ್ಬೋದು. ಮೊದಲನೇ ಫ್ರೇಮ್ ತುಂಬಾ ಚೆನ್ನಾಗಿದೆ, ಅಲ್ಲಿ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಥರ ಎರಡು ಫಿಂಗರಲ್ಲಿ ಝೂಮ್ ಕೂಡ ಮಾಡ್ಕೊಳ್ಬೋದು. ಸೊ ಈ ಫ್ರೇಮ್ ಬೇಡ ಅಂತ ಹೇಳಿದ್ರೆ ಇಲ್ಲಿ ಫ್ರೇಮ್ ಅಂತ ಇದೆಯಲ್ವಾ, ತುಂಬ ಆಪ್ಷನ್ಗಳಿದ್ದಾವೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ಯಾವ ಫ್ರೇಮ್ ಬೇಕೋ ಆ ಫ್ರೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದಾಗಿದೆ. ಇಲ್ಲಿ ಫ್ರೇಮ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಎಷ್ಟೊಂದು ಫ್ರೇಮ್ಗಳು ಬರ್ತಾ ಇದೆ. ಯಾವ ಫ್ರೇಮ್ ಬೇಕೋ ಆ ಫ್ರೇಮ್ನ ನೀವು ಇಲ್ಲಿ ಎಡಿಟ್ ಮಾಡ್ಕೊಳ್ಬೋದಾಗಿದೆ. ಸೊ ಇಲ್ಲಿ ಫೋಟೋ ಮೇಲೆ ಝೂಮ್ ಮಾಡಿದರೆ ಆಯಿತು. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ಝೂಮ್ ಮಾಡಿದರೆ ಆ ಫೋಟೋ ಇಲ್ಲಿ ಎಡಿಟ್ ಆಗುತ್ತೆ. ಸೊ ಈ ಫೋಟೋ ಬೇಡ ಅಂತ ಹೇಳಿದ್ರೆ ಫೋಟೋನ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದಾಗಿದೆ. ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಫೋಟೋ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋನ ನೀವು ಇಲ್ಲಿ ಎಡಿಟ್ ಮಾಡ್ಕೊಳ್ಬೋದಾಗಿದೆ. ಸೊ ಬೇರೆ ಫೋಟೋನ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಇದು ತುಂಬ ಚೆನ್ನಾಗಿದೆ ಅನಿಸುತ್ತೆ. ಸೊ ಇದನ್ನು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ. ಸೊ ಈ ಥರ ಕೂಡ ನೀವು ಮಾಡ್ಕೊಳ್ಬೋದಾಗಿದೆ. ಇದು ಮೊದಲನೇದಾಯಿತು. ಆಮೇಲೆ ಬ್ಯಾಕ್ ಬರೋಣ. ಎರಡನೇದ್ರಲ್ಲಿ ಏನಿದೆ, ಸೇವ್ ಬೇಡ ನೋ ಅಂತ ಕೊಡ್ತಾ ಇದ್ದೀನಿ. ಸೊ ಬ್ಯಾಕ್ ಬರ್ತಾ ಇದ್ದೀನಿ. ಎರಡನೇದಲ್ಲಿ ಪಿಪ್ ಅಂತ ಇದೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ನೋಡೋಣ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಅದಕ್ಕೂ ಮೊದಲು ಸಿಂಗಲ್ ನೋಡಾಯ್ತಲ್ವ, ಡಬಲ್ ಫ್ರೇಮ್ ಹೇಗಿದೆ ಅಂತ ಇದನ್ನು ಕೂಡ ನೋಡೋಣ. ಡಬಲ್ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ ಎರಡು ಫೋಟೋನ ಚೂಸ್ ಮಾಡಬೇಕಾಗತ್ತೆ ಇದರಲ್ಲಿ ನೀವು. ಸೊ ಒಂದಾದ್ಮೇಲೆ ಒಂದು ಬೇಕಾದ್ರೆ ಚೂಸ್ ಮಾಡ್ಬೋದು ಅಥವಾ ಝೂಮ್ ಕೂಡ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿರೋ ಫೋಟೋನ ಕ್ಲಿಕ್ ಮಾಡ್ತೀನಿ, ಈ ಫೋಟೋನ ಕ್ಲಿಕ್ ಮಾಡ್ತೀನಿ. ಅವರ ಮದುವೆ ಸಂಬಂಧಪಟ್ಟಿದ್ದು ನಮ್ಮ ನೀವು ರಾಣಿಯಲ್ಲಿ. ಸೊ ಈ ಥರ ಎರಡು ಫ್ರೇಮ್ಗಳು ಬಂದಿದ್ದಾವೆ, ಯಾವ ಚೆನ್ನಾಗಿದೆ ಮೊದಲು ನೋಡ್ಕೊಳ್ಳೋಣ. ಇದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿದೆ ಅನ್ನಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಅನಿಯವ್ರ ಫೋಟೋ ಬಂದಿದೆ, ಇದನ್ನು ಸ್ವಲ್ಪ ಝೂಮ್ನ ಕಮ್ಮಿ ಮಾಡ್ತಿದ್ದೀನಿ. ಸೊ ಈ ಕಡೆ ಫೋಟೋ ಅವ್ರದ್ದಿದೆ, ಅದು ಕಣ್ಣಷ್ಟೇ ಮಾಡೋಣ. ಸೊ ಓಕೆ, ಈ ಫ್ರೇಮಲ್ಲಿ ಅಷ್ಟೊಂದು ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಬೇರೆ ಫ್ರೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಇದು ಚೆನ್ನಾಗಿದೆ ಅನಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅನಿಯವ್ರ ಫೋಟೋ ಝೂಮ್ ಮಾಡ್ತಾ ಇದ್ದೀನಿ. ಹಾಗೆ ಈ ಕಡೆ ಇದೆಯಲ್ವಾ, ಇಲ್ಲಿ ಇನ್ನೊಂದು ಆ್ಯಡ್ ಫೋಟೋ ಅಂತ ತೋರಿಸ್ತಾ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅದೇ ಫೋಟೋನ ಕ್ಲಿಕ್ ಮಾಡ್ತೀನಿ, ಬಟ್ ಇದರಲ್ಲಿ ಮೀರಾ ಅವ್ರ ಫೋಟೋನ ಝೂಮ್ ಮಾಡ್ತೀನಿ. ಸೊ ಸೆಲೆಕ್ಟ್ ಆಗಿದೆ, ಇವಾಗ ಇವ್ರ ಫೋಟೋನ ಝೂಮ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಯಾವುದನ್ನು ಬೇಕೋ ಅದನ್ನು ಇದರಲ್ಲಿ ಇವರು ಅಳ್ತಾ ಇದ್ದಾರೆ ಅನಿಸಿದರೆ, ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನು ಸ್ವಲ್ಪ ಸ್ಮೈಲಿ ಸ್ಮೈಲ್ ಕೊಡ್ತಿರೋ ಫೋಟೋನ ಹಾಕೋಣ, ಯಾಕೆ ಕಳೋ ಫೋಟೋ ಹಾಕೋದು ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ಡಿಲೀಟ್ ಮಾಡಿ ನೀವು ಬೇರೆ ಫೋಟೋ ಬೇಕಿದ್ರೂ ತೊಗೊಳ್ಬೋದಾಗಿದೆ, ಗೊತ್ತಾಯ್ತಾ. ಯಾವ ಫ್ರೇಮ್ ಬೇಕೋ ಆ ಫ್ರೇಮ್ನ ನೀವು ಹಾಕ್ಕೊಳ್ಬೋದು. ಸೊ ಇದನ್ನು ಕೂಡ ಅನ್ಸೇವ್ ಕೊಡ್ತಾ ಇದ್ದೀನಿ. ಪಿಪ್ ಮೇಲೆ ಕ್ಲಿಕ್ ಮಾಡೋಣ, ಅದು ಹೇಗಿದೆ ಅಂತ ಒಂದ್ಸಲ ನೋಡಿ ಬರೋಣ. ಸೊ ಪಿಪ್ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ನೀವು ಒಂದು ಫೋಟೋ ಚೂಸ್ ಮಾಡಿದರೆ ಈ ಫೋಟೋ ಅಂತ ಇಟ್ಕೊಳ್ಳಿ. ಚೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನೋಡಿ, ಈ ಮಿಡ್ಲಲ್ಲಿ ಯಾವ ಫೋಟೋ ಬೇಕಾದರೂ ನೀವು ತಂದ್ಕೊಳ್ಬೋದು. ಹೇಗಿದೆ ಫೋಟೋ, ಚೆನ್ನಾಗಿಲ್ವಾ? ಸೊ ಈ ಥರ ಮಾಡ್ಕೊಳ್ಬೋದಾಗಿದೆ ನೀವು. ಸೊ ಇದು ಫಿಪ್ಪಲ್ಲಿ ಬರುತ್ತೆ. ಸೊ ಇದರಲ್ಲೂ ಕೂಡ ಫ್ರೇಮ್ಸ್ ತುಂಬಾ ಇದ್ದಾವೆ, ಈ ಥರ ಮಾಡ್ಕೊಳ್ಬೋದು ಅಥವಾ ಈ ಥರ ತುಂಬ ಆಪ್ಷನ್ಗಳಿದ್ದಾವೆ. ಬಲ್ಬ್ ಥರ ಇದೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ಮಾಡ್ಕೊಳ್ಬೋದು. ಸೊ ತುಂಬ ಆಪ್ಷನ್ಗಳಿದ್ದಾವೆ, ಯಾವ್ದು ಬೇಕೋ ಅದನ್ನು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸಿಂಗಲ್ ಫೋಟೋ ಅವ್ರು ಒಬ್ಬರೇ ಇರೋದು ಫೋಟೋ ತಗೊಂಡ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸಿಂಗಲ್ ಆಗಿರೋ ಜಾನಕಿ ಅವ್ರ ಫೋಟೋ ತಗೊಳ್ಳೋಣ. ಜಾನಕಿ ಟೀಚರ್ ಮಾಡಿದಾರಲ್ಲ ಅವ್ರದ್ದು, ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಫ್ರೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ತುಂಬಾ ಆಪ್ಷನ್ಗಳಿದ್ದಾವೆ. ಸೊ ಯಾವ್ದ್ರಲ್ಲಿ ಬೇಕು ನೋಡಿ, ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಇದು. ಈ ಥರ ಎಡಿಟ್ ಕೂಡ ನೀವು ಮಾಡ್ಬೋದಾಗಿದೆ. ಸೊ ಇದ್ರ ಮೇಲೆ ಟೆಕ್ಸ್ಟ್ ಕೂಡ ಆಮೇಲೆ ನೀವು ಬರಿಬೋದಾಗಿದೆ. ತುಂಬ ಅಂದರೆ ತುಂಬ ಆಪ್ಷನ್ಗಳಿದ್ದಾವೆ. ಇಲ್ಲಿ ಫೋಟೋನ ಮೂವ್ ಮಾಡಿದರೆ ಆಯಿತು ಅಷ್ಟೇ, ಬಾಟ್ಲಲ್ಲಿ ಕೂಡ ಇದೆ. ಸೊ ಈ ಥರ ತುಂಬಾ ಆಪ್ಷನ್ಗಳಿದ್ದಾವೆ. ಇದು ಸಿಂಗಲ್ ಫ್ರೇಮ್, ಹಾಗೆಯೇ ಡಬಲ್ ಫ್ರೇಮ್, ತುಂಬ ಆಪ್ಷನ್ಗಳಿದ್ದಾವೆ. ಇವೆಲ್ಲವನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ನನಗೆ ಮೇನ್ ಆಗಿ ನಿಮಗೋಸ್ಕರ ತಿಳಿಸ್ಬೇಕಾಗಿರೋದು ಇವೆರಡು, ಯಾಕಂತಂದರೆ ಬರ್ಡೇ ವಿಶ್ಗೆ ಇವೆರಡು ತುಂಬಾ ಸೂಪರ್ ಆಗಿದ್ದಾವೆ. ನನಗಂತೂ ಜಾಸ್ತಿ ಇಷ್ಟ ಆಯಿತು. ನೀವು ಇಷ್ಟಪಡೋರು ಕೂಡ ಇದನ್ನು ಇಷ್ಟಪಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ
ನೀವು ಪ್ರೀತಿಸೋರಿಗೋಸ್ಕರ ಅವರ ಫೋಟೋ ಹಾಗೆ ನಿಮ್ಮ ಫೋಟೋನ ಎಡಿಟ್ ಮಾಡಿ ಅವ್ರಿಗೆ ಸೆಂಡ್ ಮಾಡಿ ಅವ್ರು ಇಷ್ಟಪಡಲಿಲ್ಲ ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಇದು ಪಕ್ಕ ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ಸೊ ಇದು ಬಿಟ್ಟು ಇನ್ನೊಂದಿದೆ, ಇದು ಆ್ಯಪ್ ಮೂಲಕ ನಾವೇ ಸ್ವಂತವಾಗಿ ಒಂದು ಈ ಥರ ಸರ್ಪ್ರೈಸಿಂಗ್ ಆಗಿರುವಂತಹ ಒಂದು ಅವರಿಗೆ ಏನೋ ವಿಶ್ ಮಾಡಬೇಕು ಆ ಥರ ಒಂದು ಕ್ರಾಫ್ಟ್ನ ರೆಡಿ ಮಾಡಿ, ಅಂದರೆ ಒಂದು ಪೇಪರಿಂದ ಮಾಡುವಂಥ ಒಂದು ಸಣ್ಣ ಒಂದು ಏನಂತಾರೆ ಅದಕ್ಕೆ ಗಿಫ್ಟ್ ಆ ಥರದ್ದೊಂದು ರೆಡಿ ಮಾಡ್ತಾ ಇದ್ದೀನಿ. ಸೊ ಅದು ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಲೇಟ್ ಆಗ್ಬೋದು ವೀಡಿಯೋ ಬರಲಿಕ್ಕೆ, ಸೊ ಆ ವೀಡಿಯೋಗೋಸ್ಕರ ವೇಟ್ ಮಾಡಿ ಅಂತ ಹೇಳ್ತಾ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವೀಡಿಯೋಲ್ಲಿ ಸ್ವಲ್ಪ ಲ್ಯಾಗ್ ಆಗಿರ್ಬೋದು, ಅಷ್ಟೊಂದು ನಾನು ಪ್ರಿಪೇರ್ ಆಗಿರಲಿಲ್ಲ ಈ ವೀಡಿಯೋಗೋಸ್ಕರ. ಸೊ ಅದಕ್ಕೋಸ್ಕರ ಸಾರಿ ಕೇಳ್ಕೊಂಡಾಗ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಗೈಸ್, ಬಾಯ್.